ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಿನ್ನೆ ರಾತ್ರಿಯಿಂದಲೂ ಕೂಡ ನ್ಯೂಸ್ 18 ಕನ್ನಡ ಅಪ್ಪು ಹುಟ್ಟಿದಬ್ಬದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇತ್ತು, ಜೇಮ್ಸ್ ನ ರಿಲೀಸ್ ಟೈಮ್ ನಲ್ಲಿ ಎಲ್ಲಾ ಥಿಯೇಟರ್ ಗಳ ಮುಂದೆ ಯಾವ ರೀತಿಯಾದಂತ ಒಂದು ಹಬ್ಬದ ವಾತಾವರಣ ಇತ್ತು ಅನ್ನುವಂತದ್ದನ್ನ ಈ ಕ್ಷಣದವರೆಗೂ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ 30 ನಿಮಿಷ 30 ಸುದ್ದಿಯಲ್ಲೂ ಕೂಡ ಅಷ್ಟೇ 30 ಸುದ್ದಿಗಳು ಕೂಡ ಅಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತನೆ ಇರುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. अप्पु हुट्टु हब्बद हिन्नेलेयल्लि विश्वदाद्यंत जेम्स अब्बरिस्ता इदे. मैसूरिन डीआरसी माल्नल्लि हैट्रिक हीरो शिवराज कुमार जेम्स सिनिमावन्न वीक्षणे माडिदरु. चित्र नोडिद बळिक मातनाडिदंत शिवण्ण सहोदर पुनीत निनिदु बिक्कि बिक्कि अत्तिदारे. अप्पु नन्न सिनिमा हेगिदे अंत यावागलू कूड केळ्ता इद्द, आदरे इवत्तु केळ्लिक्के अप्पुने इल्ल अंत शिवण्ण कण्णीरन्न हाकिदरु. एल्ल प्रति ओंदु सिनिमा रिलीज़ आगबेकरे यावागलू फस्ट मॉर्निंग फोन हिंगे पिचर तुम चेन यू तब तब यू वेट इवगन वेट अंत मनसल प्रति सिनिमानू अस्टम एंजॉय मे ಇಡೀ ಕರುನಾಡ ತುಂಬೆಲ್ಲ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಹುಟ್ಟುಹಬ್ಬ ನಾಡಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿತ್ತು. ಅಲ್ಲದೆ ಅಪ್ಪು ಅಭಿನಯದ ಕೊನೆಯ ಚಿತ್ರ ಜೇಮ್ಸ್ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಹೀಗಾಗಿ ಅಪ್ಪು ಅಭಿಮಾನಿಗಳು ಸಂಭ್ರಮ ಮುಗಿಲು ಮುಟ್ಟಿತ್ತು. ರಾಜ್ಯದ ಯಾವ ಕಡೆ ನೋಡಿದರೂ ಕೂಡ ಪವರ್ ಸ್ಟಾರ್ ಗೆ ಜೈಕಾರ ಘೋಷಣೆ ಮೊಳಗ್ತಾ ಇತ್ತು. ಅಪ್ಪು ಹೆಸರಲ್ಲಿ ಕೇಕ್ ಕಟ್ ಮಾಡಿ ಅನ್ನ ಸಂತರ್ಪಣೆ, ರಕ್ತದಾನ ಶಿಬಿರ ಸೇರಿದಂತೆ ಸಮಾಜಮುಖಿ ಕಾರ್ಯಕ್ರಮಗಳು ನಡೆದವು. ಈ ದಿನ ಎಂದಿಗೂ ಮರೆಯದಂತೆ ಇತಿಹಾಸವನ್ನ ಅಪ್ಪು ಅಭಿಮಾನಿಗಳು ಸೃಷ್ಟಿಸಿದ್ದಾರೆ. ರಾಜ್ಯದಾದ್ಯಂತ ಅಪ್ಪು ಜೇಮ್ಸ್ ಜಾತ್ರೆ ನಡೀತಾ ಇತ್ತು. 4000 ಕ್ಕೂ ಅಧಿಕ ಥಿಯೇಟರ್ಸ್ ನಲ್ಲಿ ಜೇಮ್ಸ್ ತೆರೆ ಕಂಡಿದ್ದು. ಅಪ್ಪು ಬೃಹತ್ ಕಟೌಟ್ ಗಳಿಗೆ ಶಿರಾಭಿಷೇಕವನ್ನ ಮಾಡಿದ್ದಾರೆ. ಥಿಯೇಟರ್ಸ್ ಒಳಗೆ ಹೊರಗೆ ಫ್ಯಾನ್ಸ್ ಸಡಗರ, ಸಂಭ್ರಮ ಮನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪವರ್ ಸ್ಟಾರ್ ಹುಟ್ಟುಹಬ್ಬವನ್ನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಎತ್ತ ನೋಡಿದರೂ ಕೂಡ ಅಪ್ಪು ಬೃಹದಾಕಾರದ ಕಟೌಟ್ಗಳನ್ನು ನಿಲ್ಲಿಸಲಾಗಿದ್ದು. ಪುನೀತ್ ರಾಜಕುಮಾರ್ ಅಭಿಮಾನಿಗಳು ಅನ್ನ ಸಂತರ್ಪಣೆ, 1000 ಮಹಿಳೆಯರಿಗೆ ಸೀರೆಯನ್ನು ವಿತರಿಸಿದ್ದಾರೆ. ಗಾಂಧಿನಗರದ ರಾಮಚಂದ್ರಪುರದಲ್ಲಿ ಹಬ್ಬದ ವಾತಾವರಣ ಇತ್ತು. ಮಾಜಿ ಸಚಿವರು ಹಾಗೆ ಎಂಎಲ್ಎ ಆಗಿರುವಂತ ದಿನೇಶ್ ಗುಂಡೂರಾವ್ ಪುನೀತ್ ರಾಜಕುಮಾರ್ ಫೋಟೋಗೆ ಪೂಜೆಯನ್ನು ಸಲ್ಲಿಸಿ 3000 ಕ್ಕೂ ಹೆಚ್ಚು ಜನರಿಗೆ ಅನ್ನದಾನವನ್ನು ಮಾಡಿದ್ದಾರೆ. ವೀರೇಶ್ ಥಿಯೇಟರ್ ನಲ್ಲಿ ಜೇಮ್ಸ್ ಚಿತ್ರವನ್ನು ವೀಕ್ಷಿಸಿ ಅಪ್ಪು ಮಗಳು ವಂದಿತ ಅಪ್ಪನ ಸಿನಿಮಾವನ್ನು ನೋಡಿ ಭಾವುಕರಾದರು. ಇದೇ ಕೊನೆ ಸಿನಿಮಾ ಅಲ್ವಾ ಅದಕ್ಕೆ. ಇನ್ನು ರಾಘವೇಂದ್ರ ರಾಜಕುಮಾರ್ ಶ್ರೀಮುರಳಿ ಸಹ ಚಿತ್ರವನ್ನು ವೀಕ್ಷಿಸಿ ಅಪ್ಪುರನ್ನ ನೆನೆದು ಭಾವುಕರಾದರು. ಪುನೀತ್ ರಾಜಕುಮಾರ್ ಜನ್ಮದಿನದ ಹಿನ್ನೆಲೆಯಲ್ಲಿ ಅಪ್ಪು ಸಮಾಧಿ ದರ್ಶನಕ್ಕೆ ಬೆಳಗ್ಗೆಯಿಂದಲೇ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಹೀಗಾಗಿ ಕಂಠೀರವ ಸ್ಟುಡಿಯೋದಲ್ಲಿರುವಂತ ಅಪ್ಪು ಸಮಾಧಿ ದರ್ಶನಕ್ಕೆ ರಾತ್ರಿ 8:30 ರವರೆಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಪ್ರತಿದಿನ ಸಂಜೆ 6 ರವರೆಗೂ ಸಮಾಧಿ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತಿತ್ತು. ಸಮಾಧಿ ದರ್ಶನಕ್ಕೆ 2.5 ಗಂಟೆ ಹೆಚ್ಚಿನ ಕಾಲಾವಕಾಶ ನೀಡುವಂತೆ ಪೊಲೀಸರಿಗೆ ಸ್ವತಃ ಅಶ್ವಿನಿ ಪುನೀತ್ ರಾಜಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ರಾತ್ರಿ 8:30 ರವರೆಗೂ ಅಭಿಮಾನಿಗೆ ಸಮಾಧಿ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದುವರೆಗೂ 25,000 ಕ್ಕೂ ಹೆಚ್ಚು ಅಭಿಮಾನಿಗಳು ಅಪ್ಪು ಸಮಾಧಿ ದರ್ಶನವನ್ನ ಪಡೆದಿದ್ದಾರೆ. ಪುನೀತ್ ರಾಜಕುಮಾರ್ ಗೆ ಮತ್ತೊಮ್ಮೆ ಜಟ್ ಮೂಲಕ ಗೌರವ ನಮನವನ್ನ ಸಲ್ಲಿಸಲಾಯಿತು. ಅಪ್ಪು ಸಮಾಧಿ ಸುತ್ತ ಜಟ್ ಮೂಲಕ ಬ್ಯಾನರ್ ಹಾರಾಟವನ್ನ ನಡೆಸಲಾಯಿತು. ಕಂಠೀರವ ಸ್ಟುಡಿಯೋದಲ್ಲಿರುವಂತ ಅಪ್ಪು ಸಮಾಧಿ ಸುತ್ತ ಜಟ್ ಬ್ಯಾನರ್ ಹೊತ್ತು ಹಾರಾಡಿದ ಮೂಲಕ ವಿಶೇಷ ನಮನವನ್ನ ಸಲ್ಲಿಸಲಾಯಿತು. ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಲ್ಲೂ ಕೂಡ ಅಪ್ಪು ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕಂಠೀರವ ಸ್ಟುಡಿಯೋದಲ್ಲಿರುವಂತ ಅಪ್ಪು ಸಮಾಧಿ ಹೋಲುವಂತೆ ಇಲ್ಲಿಯೂ ಕೂಡ ಅದೇ ರೀತಿ ಅಲಂಕಾರವನ್ನು ಮಾಡಲಾಗಿತ್ತು. ಅನಾಥ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಅಪ್ಪು ಬರ್ತ್ಡೇಯನ್ನ ಆಚರಿಸಲಾಯಿತು. ಅಲ್ಲದೆ ಹಟ್ಟಿ ಚಿನ್ನದ ಗಣಿ ವತಿಯಿಂದ ರಕ್ತದಾನ ಶಿಬಿರ, ಅನ್ನದಾಸೋಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಜೇಮ್ಸ್ ಜಾತ್ರೆಯಲ್ಲಿ ಅಭಿಮಾನಿಗಳು ಮಿಂದೇಳ್ತಿದ್ದಾರೆ. ಅಪ್ಪು ಅಭಿಮಾನಿಯೊಬ್ಬರು ನಾಳೆ 4 ಗಂಟೆಯ ಜೇಮ್ಸ್ ಚಿತ್ರದ ಇಡೀ ಶೋ ಟಿಕೆಟ್ಗಳನ್ನು ಖರೀದಿ ಮಾಡಿದ್ದಾರೆ. ಅಪ್ಪು ಅಭಿಮಾನಿ ರಘು ನವರಂಗ ಥಿಯೇಟರ್ನಲ್ಲಿ ನಾಳೆ ಸಂಜೆ 4 ಗಂಟೆಯ ಇಡೀ ಶೋ 700 ಟಿಕೆಟ್ಗಳನ್ನು ಖರೀದಿಸಿದ್ದಾರೆ. ಚಿತ್ರರಂಗದ ಸಾಹಸ ಕಲಾವಿದರು, ಬಾಲನಟರು ಹಾಗೂ ವಿಶೇಷ ಚೇತನರಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಪುನೀತ್ ರಾಜಕುಮಾರ್ ಮೇಲಿನ ಅಭಿಮಾನಕ್ಕಾಗಿ ತಮ್ಮ ಮಗನಿಗೆ ಅಪ್ಪು ಎಂದು ಹೆಸರಿಟ್ಟಿದ್ದಾರೆ. ಅಪ್ಪು ಸಮಾಧಿ ದರ್ಶನಕ್ಕೆ ಬಂದಿದ್ದಂತ ಕುಟುಂಬಸ್ಥರು, ಮೊದಲನೇ ಮಗ ಹುಟ್ಟಿದ್ದು ಅಪ್ಪು ಮೂವಿ ರಿಲೀಸ್ ಆದಾಗ. ಈ ಹಿನ್ನೆಲೆಯಲ್ಲಿ ಮೊದಲ ಮಗನಿಗೆ ಅಪ್ಪು ಅಂತ ನಾಮಕರಣ ಮಾಡಿದ್ದಾರೆ. ಎರಡನೇ ಮಗನಿಗೆ ವಂಶಿ ಅಂತ ನಾಮಕರಣ ಮಾಡಿದ್ದಾರೆ. ಅಪ್ಪು ಪ್ರೀತಿಗೆ ಸಾಟಿಯೇ ಇಲ್ಲ ಅಂತ ಕುಟುಂಬಸ್ಥರು ಹೇಳಿದರು.
ಇನ್ನು ಅಪ್ಪು ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಕೊಪ್ಪಳದ ಗಂಗಾವತಿ ತಾಲೂಕಿನ ಪ್ರಗತಿ ನಗರದ ಕಾಲೋನಿಗೆ ಕರ್ನಾಟಕ ರತ್ನ ಪುನೀತ್ ರಾಜ್‌ಕುಮಾರ್ ಕಾಲೋನಿ ಅಂತ ನಾಮಕರಣ ಮಾಡಲಾಗಿದೆ ಅಲ್ಲದೆ ಸುಮಾರು 2 ಲಕ್ಷ ವೆಚ್ಚ ಮಾಡಿ ಅಭಿಮಾನಿಗಳು ಪುನೀತ್ ರಾಜ್‌ಕುಮಾರ್ ಕಮಾನನ್ನ ನಿರ್ಮಿಸಿದ್ದಾರೆ ಅಲ್ಲದೆ ಅಪ್ಪು ಅಭಿಮಾನಿಗಳಿಂದ ಸರ್ಕಾರಿ ಶಾಲೆಗೆ 100 ಊಟದ ತಟ್ಟೆ ಕೊಡುಗೆ ನೀಡಿದ್ದಾರೆ ಹಾಸನದಲ್ಲಿ ಅಪ್ಪು ಹುಟ್ಟು ಹಬ್ಬವನ್ನ ಪುಟಾಣಿ ಮಕ್ಕಳು ಆಚರಿಸಿದ್ದಾರೆ ವಿಜಯನಗರದ ವಿದ್ಯಾಸೌಧ ಪಬ್ಲಿಕ್ ಶಾಲೆಯ 106 ಮಕ್ಕಳು ಕೇಕನ್ನ ಕತ್ತರಿಸಿ ಹಾಡಿ ಕುಣಿದಿದ್ದಾರೆ